वेलकम टू विजन न्यू इंडिया। आत्मीय जी डी एस बंधुगळे, कर्नाटक पोस्टल सर्कल जी डी एस टू पोस्टमैन नेमकातिया नोटिफिकेशन होरबिद्दिद्दु ई वीडियोदल्लि इदक्के संबंधिसिद संपूर्ण माहितियन्नु तिळिदुकोळ्ळोण। पोस्ट आफीस्गळल्लि जी डी एस मत्तु एम टी एस गळागि कार्यनिर्वहिसुत्तिरुववरु ई हुद्देगे अर्जि सल्लिसलु अर्हरागिरुत्तारे। नीविल्लि गमनिसबहुदु, निम्म अर्जियु डिविजनल आफीसन्नु तलुपलिक्के कोनेय दिनांक 19 ಡಿಸೆಂಬರ್ 2020 ಆಗಿರುತ್ತದೆ। ಇನ್ನು ನಿಮ್ಮ ಪರೀಕ್ಷೆ ನಡೆಯುವ ದಿನಾಂಕ 2021 ರ ಜನವರಿ 10ನೇ ತಾರೀಕು। ಇನ್ನು ಬೆಳಿಗ್ಗೆ 10 ಗಂಟೆಯಿಂದ 11:30 ರ ತನಕ ಪೇಪರ್ 1 ಹಾಗೂ 11:45 ರಿಂದ 12:45 ರ ತನಕ ಪೇಪರ್ 2 ಪರೀಕ್ಷೆ ನಡೆಯಲಿಕ್ಕಿದೆ। ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ಅರ್ಹತಾ ಷರತ್ತುಗಳನ್ನು ಗಮನಿಸುವುದಾದರೆ, ಎಂಟಿಎಸ್ ಅಭ್ಯರ್ಥಿಗಳು ಕನಿಷ್ಠ 3 ವರ್ಷ ರೆಗ್ಯುಲರ್ ಸರ್ವಿಸನ್ನು ಪೂರ್ತಿಗೊಳಿಸಬೇಕಾಗಿರುತ್ತದೆ 1/1/2020 ತಾರೀಕಿಗೆ। ಇನ್ನು ಜಿ ಡಿ ಎಸ್ಗಳು 1 ಜನವರಿ 2020ಕ್ಕೆ ಕನಿಷ್ಠ 5 ವರ್ಷಗಳ ರೆಗ್ಯುಲರ್ ಸರ್ವಿಸನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ। ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಥವಾ ವಿದ್ಯಾರ್ಹತೆಯನ್ನು ಗಮನಿಸುವುದಾದರೆ, ಮಾನ್ಯತೆ ಪಡೆದ ಸಂಸ್ಥೆಯಿಂದ 10ನೇ ತರಗತಿಯನ್ನು ಪಾಸ್ ಮಾಡಿರಬೇಕಾಗಿರುತ್ತದೆ। ಇನ್ನು ಏಜ್ ಲಿಮಿಟ್ ಅಥವಾ ಗರಿಷ್ಠ ವಯೋಮಿತಿಯನ್ನು ಗಮನಿಸುವುದಾದರೆ, ಜನರಲ್ ಕ್ಯಾಂಡಿಡೇಟ್ಗಳಿಗೆ ಗರಿಷ್ಠ 50 ವರ್ಷ, ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ 55 ವರ್ಷ ಮತ್ತು ಓ ಬಿ ಸಿ ಕ್ಯಾಟಗರಿಗೆ 53 ವರ್ಷವನ್ನು ನಿಗದಿಪಡಿಸಲಾಗಿದೆ। ಇನ್ನು ಅಭ್ಯರ್ಥಿಗಳು ಕನಿಷ್ಠ 10ನೇ ತರಗತಿಯವರೆಗೆ ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡಿರಬೇಕಾಗತ್ತೆ। ಹಾಗೆಯೇ ಅಭ್ಯರ್ಥಿಗಳು ಕಂಪ್ಯೂಟರ್ ನಾಲೆಜನ್ನು ಸಹ ಹೊಂದಿರಬೇಕಾಗತ್ತೆ। ಇನ್ನು ಒಟ್ಟು ಹುದ್ದೆಗಳನ್ನು ಗಮನಿಸುವುದಾದರೆ, ಒಟ್ಟು 416 ಹುದ್ದೆಗಳಿವೆ। ಇದರಲ್ಲಿ ಜಿ ಡಿ ಎಸ್ಗಳಿಗೆ 301 ಮತ್ತು ಎಂ ಟಿ ಎಸ್ಗಳಿಗೆ 115 ಹುದ್ದೆಗಳನ್ನು ಮೀಸಲಿಡಲಾಗಿದೆ। ಇನ್ನು ಎಂ ಟಿ ಎಸ್ ಕೋಟಾದ ಹುದ್ದೆಗಳನ್ನು ಗಮನಿಸುವುದಾದರೆ, ಎಂ ಟಿ ಎಸ್ಗಳಿಗೆ ಬೆಂಗಳೂರು ಈಸ್ಟ್ನಲ್ಲಿ 12, ಬೆಂಗಳೂರು ಸೌತ್ 11, ಬೆಂಗಳೂರು ವೆಸ್ಟ್ 16 ಹುದ್ದೆಗಳು, ಹಾಗೆ ಚನ್ನಪಟ್ಟಣ 3, ಬೆಂಗಳೂರು ಜಿ ಪಿ ಒ 5, ಬಾಗಲಕೋಟ್ 2, ಬೆಳಗಾವಿ 4, ಬಳ್ಳಾರಿ 3, ಬೀದರ್ 1, ವಿಜಯಪುರ 3 ಹುದ್ದೆಗಳಿವೆ। ಹಾಗೆಯೇ ಚಿಕ್ಕೋಡಿಯಲ್ಲಿ 1 ಹುದ್ದೆ ಇದೆ। ಇನ್ನು ಧಾರವಾಡದಲ್ಲಿ 6, ಗದಗದಲ್ಲಿ 5, ಹಾಗೆ ಗೋಕಾಕದಲ್ಲಿ ಯಾವುದೇ ಹುದ್ದೆಗಳಿರುವುದಿಲ್ಲ। ಇನ್ನು ಕಲಬುರಗಿ 5 ಹುದ್ದೆಗಳು, ಹಾವೇರಿ 1, ಕಾರವಾರ ಡಿವಿಷನ್ನಲ್ಲಿ 2 ಹುದ್ದೆಗಳು, ರಾಯಚೂರು 2 ಹುದ್ದೆಗಳು, ಹಾಗೆ ಶಿರಸಿಯಲ್ಲಿ 1 ಹುದ್ದೆಗಳಿವೆ। ಇನ್ನು ಚಿಕ್ಕಮಗಳೂರಿನಲ್ಲಿ 1, ಚಿತ್ರದುರ್ಗ 1, ಹಾಗೆ ಹಾಸನದಲ್ಲಿ 2 ಹುದ್ದೆಗಳಿವೆ। ಕೊಡಗಿನಲ್ಲಿ ಯಾವುದೇ ಹುದ್ದೆಗಳು ಇರುವುದಿಲ್ಲ। ಕೋಲಾರದಲ್ಲಿ 2, ಮಂಡ್ಯದಲ್ಲಿ 1, ಮಂಗಳೂರು 2, ಹಾಗೆ ಮೈಸೂರು 5 ಹುದ್ದೆಗಳು। ಇನ್ನು ನಂಜನಗೂಡಿನಲ್ಲಿ ಯಾವುದೇ ಹುದ್ದೆಗಳು ಇರುವುದಿಲ್ಲ। ಇನ್ನು ಪುತ್ತೂರಿನಲ್ಲಿ 3, ಹಾಗೆ ಶಿವಮೊಗ್ಗ ಡಿವಿಷನ್ನಲ್ಲಿ 1, ತುಮಕೂರು ಡಿವಿಷನ್ನಲ್ಲಿ 3, ಇನ್ನು ಉಡುಪಿ ಡಿವಿಷನ್ನಲ್ಲಿ 1 ಹುದ್ದೆಗಳು। ಇವಿಷ್ಟು ಟೋಟಲ್ 105 ಹುದ್ದೆಗಳು ಎಮ್ ಟಿ ಎಸ್ ಕೋಟಾದಿಂದ। ಇನ್ನು ಮೇಲ್ಗಾರ್ಡ್ ಹುದ್ದೆಗೆ ಎಮ್ ಟಿ ಎಸ್ ಕೋಟಾದಿಂದ ಇರುವ ವೇಕೆನ್ಸಿಗಳನ್ನು ಗಮನಿಸುವುದಾದರೆ, ಬೆಂಗಳೂರು ಸಾರ್ಟಿಂಗ್ನಲ್ಲಿ 5, ಆರ್ ಎಮ್ ಎಸ್ ಹಬ್ನಲ್ಲಿ 3 ಹಾಗೂ ಆರ್ ಎಮ್ ಎಸ್ ಕ್ಯೂನಲ್ಲಿ 2, ಒಟ್ಟು 10 ವೇಕೆನ್ಸಿಗಳಿವೆ। ಸೊ ಇವಿಷ್ಟು ಎಮ್ ಟಿ ಎಸ್ಗಳ ಪಾಲಿನ ವೇಕೆನ್ಸಿಗಳು. ಇನ್ನು ಜಿ ಡಿ ಎಸ್ಗಳ ಪಾಲಿನ ವೇಕೆನ್ಸಿಗಳನ್ನು ಗಮನಿಸುವುದಾದರೆ, ಬೆಂಗಳೂರು ಈಸ್ಟ್ ಡಿವಿಷನ್ನಲ್ಲಿ 31 ವೇಕೆನ್ಸಿಗಳಿವೆ ಜಿ ಡಿ ಎಸ್ಗಳಿಗೆ। ಇನ್ನು ಬೆಂಗಳೂರು ಸೌತ್ನಲ್ಲಿ 29, ಹಾಗೆ ಬೆಂಗಳೂರು ವೆಸ್ಟ್ನಲ್ಲಿ 48 ವೇಕೆನ್ಸಿಗಳಿವೆ। ಇನ್ನು ಚನ್ನಪಟ್ಟಣ ಡಿವಿಷನ್ನಲ್ಲಿ 8, ಬೆಂಗಳೂರು ಜಿ ಪಿ ಒ ಡಿವಿಷನ್ನಲ್ಲಿ 10, ಹಾಗೆ ಬಾಗಲಕೋಟೆ ಡಿವಿಷನ್ನಲ್ಲಿ 5, ಬೆಳಗಾವಿ 10, ಬಳ್ಳಾರಿ ಡಿವಿಷನ್ನಲ್ಲಿ 5, ಬೀದರ್ನಲ್ಲಿ 2, ವಿಜಯಪುರದಲ್ಲಿ 5, ಹಾಗೆ ಚಿಕ್ಕೋಡಿಯಲ್ಲಿ 5 ವೇಕೆನ್ಸಿಗಳಿವೆ। ಇನ್ನು ಧಾರವಾಡ ಡಿವಿಷನ್ನಲ್ಲಿ 16, ಹಾಗೆ ಗದಗ ಡಿವಿಷನ್ನಲ್ಲಿ 13 ವೇಕೆನ್ಸಿಗಳಿವೆ। ಗೋಕಾಕ್ ಡಿವಿಷನ್ನಲ್ಲಿ ಯಾವುದೇ ವೇಕೆನ್ಸಿ ಇರುವುದಿಲ್ಲ। ಕಲಬುರಗಿ ಡಿವಿಷನ್ನಲ್ಲಿ ಒಟ್ಟು 13 ವೇಕೆನ್ಸಿಗಳಿವೆ। ಇನ್ನು ಹಾವೇರಿಯಲ್ಲಿ 4 ಹಾಗೂ ಕಾರವಾರ ಡಿವಿಷನ್ನಲ್ಲಿ 5 ವೇಕೆನ್ಸಿಗಳಿವೆ। ಹಾಗೆ ರಾಯಚೂರಿನಲ್ಲಿ 5, ಸಿರಸಿ ಡಿವಿಷನ್ನಲ್ಲಿ 4 ವೇಕೆನ್ಸಿಗಳಿವೆ, ಚಿಕ್ಕಮಗಳೂರಿನಲ್ಲಿ 1 ಹಾಗೂ ಚಿತ್ರದುರ್ಗದಲ್ಲಿ 3 ವೇಕೆನ್ಸಿಗಳಿವೆ। ಇನ್ನು ಹಾಸನ 4, ಹಾಗೆ ಕೊಡಗು 1 ವೇಕೆನ್ಸಿಗಳಿವೆ, ಕೋಲಾರದಲ್ಲಿ 5, ಮಂಡ್ಯ 3, ಇನ್ನು ಮಂಗಳೂರು ಡಿವಿಷನ್ನಲ್ಲಿ 7 ವೇಕೆನ್ಸಿಗಳಿವೆ, ಹಾಗೆ ಮೈಸೂರು ಡಿವಿಷನ್ನಲ್ಲಿ 14 ವೇಕೆನ್ಸಿಗಳಿವೆ।
ನಂಜನಗೂಡು ಡಿವಿಷನ್ನಲ್ಲಿ ಯಾವುದೇ ವೇಕೆನ್ಸಿ ಇರುವುದಿಲ್ಲ. ಇನ್ನು ಪುತ್ತೂರಿನಲ್ಲಿ 7, ಶಿವಮೊಗ್ಗ ಡಿವಿಷನ್ನಲ್ಲಿ 3, ತುಮಕೂರು ಡಿವಿಷನ್ನಲ್ಲಿ 7, ಹಾಗೆ ಉಡುಪಿ ಡಿವಿಷನ್ನಲ್ಲಿ 6 ವೇಕೆನ್ಸಿಗಳಿವೆ. ಹೀಗೆ ಒಟ್ಟು 279 ವೇಕೆನ್ಸಿಗಳಿವೆ ಎಲ್ಲ ಡಿವಿಷನ್ಗಳಿಂದ. ಇವಿಷ್ಟು GDS2 ಪೋಸ್ಟ್ಮ್ಯಾನ್ ವೇಕೆನ್ಸಿಗಳು. ಹಾಗೆ GDS2 ಮೇಲ್ಗಾರ್ಡ್ ವೇಕೆನ್ಸಿಗಳನ್ನು ಗಮನಿಸುವುದಾದರೆ ಒಟ್ಟು 7 ವೇಕೆನ್ಸಿಗಳಿವೆ. ಅದರಲ್ಲಿ ಬೆಂಗಳೂರು ಸಾರ್ಟಿಂಗ್ನಲ್ಲಿ 5 ವೇಕೆನ್ಸಿಗಳಿದ್ದರೆ RMS HB ಡಿವಿಷನ್ನಲ್ಲಿ 1, ಹಾಗೆ RMS Q ಡಿವಿಷನ್ನಲ್ಲಿ 1, ಒಟ್ಟು 7 ವೇಕೆನ್ಸಿಗಳು. ಸೊ ಇವಿಷ್ಟು ಯಾವ್ಯಾವ ಡಿವಿಷನ್ನಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಎನ್ನುವುದರ ಮಾಹಿತಿ. 2021 ಜನವರಿ 10ನೇ ತಾರೀಕು GDS2 ಪೋಸ್ಟ್ಮ್ಯಾನ್ ಪರೀಕ್ಷೆ ನಡೆಯಲಿಕ್ಕಿದ್ದು, ಎಲ್ಲ GDS ಗಳು ಮತ್ತು MTS ಬಂಧುಗಳು ಸಹ ಉತ್ತಮವಾಗಿ ಅಭ್ಯಸಿಸುವ ಮೂಲಕ ಪೋಸ್ಟ್ಮ್ಯಾನ್ ಹುದ್ದೆಗೆ ಆಯ್ಕೆಯಾಗಿ ಎಂದು ಆಶಿಸುತ್ತೇವೆ. ಇನ್ನು ಪೋಸ್ಟ್ಮ್ಯಾನ್ ಪರೀಕ್ಷೆಯ ಸಿಲೆಬಸ್ ಹಾಗೂ ಯಾವ್ಯಾವ ವಿಭಾಗದಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬರುತ್ತವೆ ಎನ್ನುವುದರ ಬಗೆಗಿನ ಸಂಪೂರ್ಣವಾದ ಮಾಹಿತಿಯನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಅದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ನೀವು ಚಾನೆಲ್ನಲ್ಲಿ ವೀಕ್ಷಿಸಬಹುದು. ಅದರ ಲಿಂಕನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇವೆ, ಚೆಕ್ ಮಾಡಿಕೊಳ್ಳಿ. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆಯೇ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.